ಗಂಗಾವಳಿ ನದಿಯಲ್ಲಿ ಮೀನು ಹಿಡಿಯುವ ದೋಣಿಯಿಂದ ತೆರಳಿದ ಸಂದರ್ಭದಲ್ಲಿ ನದಿಯಲ್ಲಿ ಬಿದ್ದು ಮೃತರಾಗಿದ್ದ ಗಂಗಾವಳಿಯ ನಿವಾಸಿ ಮಂಜು ಮಾಬ್ಲು ಅಂಬಿಗರ್ ಅವರ ಮನೆಗೆ ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಶಾಸಕ ದಿನಕರ್ ಶೆಟ್ಟಿ ಶನಿವಾರ ಭೇಟಿ ನೀಡಿದರು. ಕುಟುಂಬದ ಸದಸ್ಯರಿಗೆ ಸಾಂತ್ವನ ಹೇಳಿದ ಅವರು ವೈಯಕ್ತಿಕವಾಗಿ ಸಹಾಯಧನ ನೀಡುವುದರ ಜೊತೆಗೆ ಸರ್ಕಾರದಿಂದ ಸೂಕ್ತ ಪರಿಹಾರ ಒದಗಿಸುವ ಭರವಸೆ ನೀಡಿದರು. ಮೃತರಾಗಿರುವ ಮಂಜು ಅಂಬಿಗ ಅವರು ಪತ್ನಿ ಹಾಗೂ ಇಬ್ಬರು ಚಿಕ್ಕ ಮಕ್ಕಳನ್ನು ಅಗಲಿದ್ದಾರೆ. ಈ ವೇಳೆ ನಾಡುಮಾಸ್ಕಿರಿ ಪಂಚಾಯತ್ ಅಧ್ಯಕ್ಷೆ ಧನಶ್ರೀ ಅಂಕೋಲೇಕರ್, ಹನೇಹಳ್ಳಿ ಪಂಚಾಯತ್ ಅಧ್ಯಕ್ಷೆ ಭಾರತಿಗೌಡ, ತೊರ್ಕೆ ಪಂಚಾಯತ್ ಅಧ್ಯಕ್ಷ ಆನಂದು ಕವರಿ, ಪಂಚಾಯತ್ ಸದಸ್ಯರುಗಳು, ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯ ಮಹೇಶ್ ಶೆಟ್ಟಿ, ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷ ಚಂದ್ರಶೇಖರ್ ನಾಯ್ಕ್, ಸ್ಥಳೀಯ ಪ್ರಮುಖರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಮಂಜುಗುಣಿ ಸಂಪರ್ಕ ಕಲ್ಪಿಸುವ ಗಂಗಾವಳಿ ನದಿಗೆ ಅಡ್ಡಲಾಗಿ ನಿರ್ಮಿಸಿದ ಸೇತುವೆ ಕೂಡು ರಸ್ತೆ ಕಾಮಗಾರಿಯ ಸ್ಥಳಕ್ಕೆ ಶಾಸಕ ದಿನಕರ್ ಶೆಟ್ಟಿ ಶನಿವಾರ ಭೇಟಿ ನೀಡಿ ನಿಧಾನಗತಿಯಲ್ಲಿ ಕೆಲಸವಾಗುತ್ತಿರುವುದಕ್ಕೆ ಗುತ್ತಿಗೆದಾರರನ್ನ ತೀವ್ರ ತರಾಟೆಗೆ ತೆಗೆದುಕೊಂಡರು. ನಾನು ಹಲವು ಬಾರಿ ನೀಡಿ ಸೂಚನೆ ನೀಡಿದ್ದೇನೆ, ಅಧಿಕಾರಿಗಳು ಸೂಚಿಸಿದ್ದಾರೆ, ಆದರೂ ನಿಮ್ಮ ಚಾಳಿ ಮುಂದುವರಿಸುತ್ತಿದ್ದೀರಿ. ಹೀಗೆ ಮುಂದುವರೆದ್ರೆ ಜನರ ಪ್ರತಿಭಟನೆ ಜೊತೆ ಕೈಜೋಡಿಸಿ ಮುಂದೆ ಕಠಿಣ ಹಾದಿ ಹಿಡಿಯುತ್ತೇವೆ ಎಂದು ಖಡಕ್ ಎಚ್ಚರಿಕೆ ನೀಡಿ ಸಂಪರ್ಕ ರಸ್ತೆ ಪೂರ್ಣಗೊಳ್ಳುವವರೆಗೆ ಕನಿಷ್ಠ ಪಕ್ಷ ದ್ವಿಚಕ್ರ ವಾಹನಗಳನ್ನಾದರೂ ಓಡಾಡಿಸಲು ತಾತ್ಕಾಲಿಕ ವ್ಯವಸ್ಥೆ ಮಾಡಿಕೊಡುವಂತೆ ತಾಕೀತು ಮಾಡಿದ್ರು. ಗಂಗಾವಳಿ ಸೇತುವೆ ಕಾಮಗಾರಿ ಬಹುತೇಕ ಪೂರ್ಣಗೊಂಡಿದ್ದು ಸಂಪರ್ಕ ರಸ್ತೆಯ ಕೆಲಸ ಬಾಕಿ ಇದೆ. ಸೇತುವೆಯನ್ನ ದಾಟಿ ರಸ್ತೆಗೆ ಇಳಿಯುವಲ್ಲಿ ಮಣ್ಣು ತುಂಬಲು ಗುತ್ತಿಗೆದಾರರು ವಿಳಂಬ ಮಾಡುತ್ತಿರುವ ಬಗ್ಗೆ ಗ್ರಾಮಸ್ಥರು ಅಸಮಾಧಾನಗೊಂಡಿದ್ದ ಕಾರಣ ಶಾಸಕ ದಿನಕರ್ ಶೆಟ್ಟಿ ಅವರು ಖುದ್ದು ಆಗಮಿಸಿ ಪರಿಶೀಲನೆ ನಡೆಸಿದ್ರು. ಈ ವೇಳೆ ಹಾಜರಿದ್ದ ಗ್ರಾಮಸ್ಥರು, ನೀವು ಏನೇ ಹೇಳಿದ್ರು ಇವರು ಯಾವುದೇ ಕೆಲಸ ಮಾಡೋದಿಲ್ಲ, ಇವರ ಮೇಲೆ ಕ್ರಮ ತೆಗೆದುಕೊಳ್ಳುವಂತೆ ಆಗ್ರಹಿಸಿ ಗುತ್ತಿಗೆದಾರರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಅಲ್ಲದೆ ಸೇತುವೆ ನಿರ್ಮಾಣ ಕಾರ್ಯದ ಪರಿಕರಗಳನ್ನ ಲಾರಿಯಲ್ಲಿ ತುಂಬಿದ್ದನ್ನ ವಾಪಸ್ ತರಿಸುವಂತೆ ಆಗ್ರಹಿಸಿದ್ರು. ಈ ವೇಳೆ ನಾಡುಮಾಸ್ಕೇರಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಧನಲಕ್ಷ್ಮಿ ಅಂಕೋಲೇಕರ್, ಹನೇಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಭಾರತಿಗೌಡ, ತೊರ್ಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆನಂದು ಕವರಿ, ಗ್ರಾಮ ಪಂಚಾಯತ್ ಸದಸ್ಯ ರಾಜೇಶ್ ನಾಯಕ್, ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯ ಮಹೇಶ್ ಶೆಟ್ಟಿ, ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷ ಚಂದ್ರಶೇಖರ್ ನಾಯ್ಕ್, ಪಕ್ಷದ ಪ್ರಮುಖರಾದ ಜಗದೀಶ್ ಅಂಬಿಗ, ಗೋಕರ್ಣ ಗ್ರಾಮ ಪಂಚಾಯತ್ ಸದಸ್ಯರಾದ ರಮೇಶ್ ಪ್ರಸಾದ್, ಪ್ರಭಾಕರ್ ಪ್ರಸಾದ್, ಸ್ಥಳೀಯ ಪ್ರಮುಖರು ಹಾಗೂ ಅರುಣೋದಯ ಯುವಕ ಸಂಘದ ಅಧ್ಯಕ್ಷ ಸದಾನಂದ ನಾಯ್ಕ್ ಮತ್ತು ಸದಸ್ಯರು, ಅಪಾರ ಸಂಖ್ಯೆಯಲ್ಲಿ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಮುಂಡಗೋಡ್ ಜೆಎಂಎಫ್ಸಿ ನ್ಯಾಯಾಲಯದ ನ್ಯಾಯಾಧೀಶೆ ಧನವತಿ ಅವರು ಅನಿರೀಕ್ಷಿತವಾಗಿ ಶುಕ್ರವಾರ ತಾಲೂಕಾ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿದ್ದ ವೇಳೆ ಆಸ್ಪತ್ರೆಯ ಅವ್ಯವಸ್ಥೆ ಕಂಡು ವೈದ್ಯರನ್ನ ಮತ್ತು ಸಿಬ್ಬಂದಿಗಳನ್ನ ತರಾಟೆಗೆ ತೆಗೆದುಕೊಂಡರು. ನ್ಯಾಯಾಧೀಶೆ ಧನವತಿ ಅವರು ಬೆಳಿಗ್ಗೆ ಆಸ್ಪತ್ರೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞ ಸರಿಯಾದ ಸಮಯಕ್ಕೆ ಹಾಜರಾಗದೇ ಇರುವುದು ನ್ಯಾಯಾಧೀಶರ ಗಮನಕ್ಕೆ ಬಂತು. ಆಸ್ಪತ್ರೆಯ ಎಲ್ಲಾ ವಿಭಾಗಗಳನ್ನು ವೀಕ್ಷಿಸುತ್ತಿದ್ದಾಗ ಆಸ್ಪತ್ರೆಯ ತ್ಯಾಜ್ಯಗಳನ್ನು ಸರಿಯಾಗಿ ವಿಲೇವಾರಿ ಮಾಡದೆ ಕಸದ ತೊಟ್ಟಿಗಳ ಮೇಲೆ ನೊಣಗಳಿಂದ ದುರ್ವಾಸನೆ ಬರುತ್ತಿತ್ತು ಮತ್ತು ಹೊರಾಂಗಣದಲ್ಲಿ ಅಲ್ಲಲ್ಲಿ ನೀರು ನಿಂತಿರುವುದನ್ನ ನೋಡಿ ಸಿಬ್ಬಂದಿಗಳನ್ನ ತರಾಟೆಗೆ ತೆಗೆದುಕೊಂಡರು. ನಂತರ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದ ರೋಗಿಗಳ ಆರೋಗ್ಯ ವಿಚಾರಿಸಿದರು. ವೈದ್ಯರ ಕೊಠಡಿಯ ಹತ್ತಿರ ನ್ಯಾಯಾಧೀಶರು ಬರುತ್ತಿದ್ದಂತೆಯೇ ಮಕ್ಕಳ ಪಾಲಕರು, ಮಕ್ಕಳ ತಜ್ಞ ಸರಿಯಾದ ಸಮಯಕ್ಕೆ ಬರೋದಿಲ್ಲ, ತಡವಾಗಿ ಬರ್ತಾರೆ, ಚೀಟಿ ಮಾಡಿಸಿಕೊಂಡು ಕಾದು ಕಾದು ಹೋಗ್ತೇವೆ ಎಂದು ತಿಳಿಸಿದಾಗ ಸರಿಯಾದ ಚಿಕಿತ್ಸೆ ಮತ್ತು ಸೌಕರ್ಯ ಇಲ್ಲದಿದ್ರೆ ಅರ್ಜಿ ಸಲ್ಲಿಸಬೇಕೆಂದು ನ್ಯಾಯಾಧೀಶೆ ಧನವತಿ ಹೇಳಿದರು. ಆಸ್ಪತ್ರೆಯಲ್ಲಿ ವೈದ್ಯಾಧಿಕಾರಿ ವೈದ್ಯರಾದ ಶಿವಕುಮಾರ್ ಎಸ್ ಮತ್ತು ಮಕ್ಕಳ ತಜ್ಞ ಶ್ರೀಶೈಲ ಅವರು ಗೈರು ಮತ್ತು ಆಸ್ಪತ್ರೆಯ ಅವ್ಯವಸ್ಥೆಯನ್ನ ಕಣ್ಣಾರೆ ಕಂಡ ನ್ಯಾಯಾಧೀಶೆ ಅವರು ಜಿಲ್ಲಾ ಕಾನೂನು ಪ್ರಾಧಿಕಾರಕ್ಕೆ ತಮ್ಮ ವರದಿಯನ್ನ ಕಳಿಸಿದ್ದಾರೆ.
ಚತುಷ್ಪಥ ರಾಷ್ಟ್ರೀಯ ಹೆದ್ದಾರಿ 66 ರ ಅವೈಜ್ಞಾನಿಕ ರಸ್ತೆ ಕಾಮಗಾರಿ ವಿರುದ್ಧ ನಿರಂತರ ದೂರು ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ನೇತೃತ್ವದಲ್ಲಿ ಅಧಿಕಾರಿಗಳ ತಂಡ ಶನಿವಾರ ಕಾರವಾರದ ಮಾಜಾಳಿಯಿಂದ ಭಟ್ಕಳದವರೆಗೂ ಬಸ್ ಮೂಲಕ ಖುದ್ದಾಗಿ ತೆರಳಿ ಪರಿಶೀಲನೆ ನಡೆಸಿದರು. ಮೂರು ವರ್ಷದಲ್ಲಿ ಮುಗಿಯಬೇಕಿದ್ದ ರಾಷ್ಟ್ರೀಯ ಹೆದ್ದಾರಿ 66 ರ ಚತುಷ್ಪಥ ಕಾಮಗಾರಿ ಕಳೆದ 7-8 ವರ್ಷಗಳಿಂದ ಕುಂಟುತ್ತಾ ಸಾಗಿದ್ದು ಈ ಅರೆಪರೆ ಹೆದ್ದಾರಿ ಕಾಮಗಾರಿಯಿಂದ ಜನಸಾಮಾನ್ಯರು ಹಾಗೂ ನಿತ್ಯ ಸಂಚರಿಸುವ ಪ್ರಯಾಣಿಕರು ತೀವ್ರ ತೊಂದರೆ ಅನುಭವಿಸುತ್ತಿದ್ದು ಈ ಬಗ್ಗೆ ಕಾಮಗಾರಿ ಗುತ್ತಿಗೆ ಪಡೆದಿದ್ದ ಐಆರ್ಬಿ ಕಂಪನಿಯ ವಿರುದ್ಧ ಜಿಲ್ಲಾಧಿಕಾರಿಗಳಿಗೆ ಸಾಕಷ್ಟು ದೂರು ಬಂದಿದ್ದವು. ಅಲ್ಲದೆ ಶೇಕಡಾ 80% ಕಾಮಗಾರಿ ಪೂರ್ಣಗೊಳಿಸಿರುವುದಾಗಿ ಹೇಳಿ ದುಪ್ಪಟ್ಟು ಟೋಲ್ ವಸೂಲಿ ಮಾಡುತ್ತಿರುವುದಕ್ಕೆ ಜನರಿಂದ ತೀವ್ರ ಆಕ್ಷೇಪ ವ್ಯಕ್ತವಾಗಿತ್ತು. ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಇತ್ತೀಚೆಗೆ ಐಆರ್ಬಿ ಹಾಗೂ ಎನ್ಎಚ್ಎಐ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದರು. ಅಲ್ಲದೆ ಜಿಲ್ಲಾಧಿಕಾರಿಗಳಿಗೆ ಹೆದ್ದಾರಿ ಕಾಮಗಾರಿ ಪ್ರಾಸ್ತಾವಿಕ ಸ್ಥಿತಿ ಮತ್ತು ಸಮಸ್ಯೆಗಳನ್ನು ಪಟ್ಟಿ ಮಾಡುವಂತೆ ಸೂಚಿಸಿದರು. ಇದೇ ಕಾರಣಕ್ಕೆ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಯೋಜನಾ ನಿರ್ದೇಶಕ ಹರಿಕೃಷ್ಣ, ಐಆರ್ಬಿ, ಪಿಡಬ್ಲ್ಯೂಡಿ, ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳೊಂದಿಗೆ ಖುದ್ದಾಗಿ ಹೆದ್ದಾರಿಯಲ್ಲಿ ಬಸ್ ಮೂಲಕ ಸಂಚರಿಸಿ ಪರಿಶೀಲನೆ ನಡೆಸಿದರು. ಪ್ರಾರಂಭದಲ್ಲಿ ಮಾಜಾಳಿ ಗಡಿಯಿಂದ ಪರಿಶೀಲನೆ ಪ್ರಾರಂಭಿಸಿದ ತಂಡ ಮಾಜಾಳಿಯಲ್ಲಿನ ಹೆದ್ದಾರಿ ಕಾಮಗಾರಿಗೆ ತೆರವುಗೊಂಡ ಬಸ್ ನಿಲ್ದಾಣ, ನೀರು ನಿಂತ ಪ್ರದೇಶ, ಅವೈಜ್ಞಾನಿಕ ತಿರುವು, ಸುರಂಗ ಮಾರ್ಗದ ಕಾಮಗಾರಿ, ಬಿಣಗ ಸಂಕ್ರುಭಾಗ ಬಳಿಯ ಹೆದ್ದಾರಿಯಂಚಿನ ಅಪಾಯಕಾರಿ ಗುಡ್ಡಗಳನ್ನ ಇದೇ ವೇಳೆ ಪರಿಶೀಲನೆ ನಡೆಸಿ ಪರಿಹಾರ ಕ್ರಮಗಳ ಬಗ್ಗೆ ಚರ್ಚೆ ನಡೆಸಲಾಯಿತು. ಸರ್ಕಾರದ ಬೊಕ್ಕಸಕ್ಕೆ ಹೊರೆಯಾಗದಂತೆ ಬಸ್ ಮೂಲಕ ತೆರಳಿ ಪರಿಶೀಲನೆ ನಡೆಸಲಾಯಿತು. ಪರಿಶೀಲನೆ ವೇಳೆ ಆರೋಗ್ಯ ಇಲಾಖೆಯ ಒಂದೇ ಬಸ್ ಮೂಲಕ ಎಲ್ಲ ಅಧಿಕಾರಿಗಳು ತೆರಳಿ ಹೆದ್ದಾರಿಯಲ್ಲಿ ಟ್ರಾಫಿಕ್ ಸಮಸ್ಯೆ ಹಾಗೂ ಖರ್ಚು ವೆಚ್ಚವಾಗದಂತೆ ನೋಡಿಕೊಳ್ಳಲಾಗಿದೆ. ಬಸ್ನಲ್ಲಿಯೇ ಅಧಿಕಾರಿಗಳೊಂದಿಗೆ ಯೋಜನೆಯ ನಕ್ಷೆ ಮೂಲಕ ವಿವರಣೆ ಪಡೆದರು. ಅಲ್ಲದೆ ಸಮಸ್ಯೆ ಇರುವ ಕಡೆ ಬಸ್ ನಿಲ್ಲಿಸಿ ಸಮಸ್ಯೆ ಬಗ್ಗೆ ತಿಳಿದು ಅದಕ್ಕೆ ಪರಿಹಾರ ಕ್ರಮಗಳ ಬಗ್ಗೆಯೂ ಚರ್ಚಿಸಲಾಯಿತು. Only almost 15 days ago, and this is the looking after the sector from Goa Karnataka border to Kundapur, four lane works, which is done by the IRB commissioner. Some issues are there, work as new collectors are pulled as verification ke liye, survey ke liye, road survey ke liye, the team of district officials, and now we are going under survey and noting the points. ಇವತ್ತು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ನ್ಯಾಷನಲ್ ಹೈವೇ ಕಾಮಗಾರಿ ಏನಿದೆ ಅದರ ಬಗ್ಗೆ ಸುಮಾರು 2013 ಏನು ಪ್ರಾಜೆಕ್ಟ್ ಸ್ಟಾರ್ಟ್ ಆಯಿತು, 16 ಮುಗಿಬೇಕಿತ್ತು. ಆದಾಗ್ಯೂ ಕೂಡ ತುಂಬ ನಿಧಾನಗತಿಯಲ್ಲಿ ಕಾಮಗಾರಿ ನಡೆದು 2020 ಇದನ್ನು ಟೋಲನ್ನು ಕೂಡ ಸಂಗ್ರಹ ಮಾಡುವಂಥ ಕೆಲಸ ನಡೆದಿದೆ. ಸಾರ್ವಜನಿಕರ ಆಕ್ಷೇಪಣೆಗಳು ತುಂಬ ಬರ್ತಾ ಇರೋದು ಯಾಕಂತ ಹೇಳಿದರೆ 3 ಅವಧಿಯಲ್ಲಿ ಮುಗಿಸ್ಬೇಕಂಥ ಕೆಲಸ ಈಗ ಆಲ್ಮೋಸ್ಟ್ 10 ಆಗ್ತಾ ಬಂತು, ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ. 187 ಕಿಲೋಮೀಟರ್ಗಳಲ್ಲಿ 170 ಕಿಲೋಮೀಟರನ್ನು ಅವರು ಕಂಪ್ಲೀಟ್ ಮಾಡಿ ಅದನ್ನು ಆ ಲೆಕ್ಕಕ್ಕೆ ಟೋಲನ್ನು ಕೂಡ ನಿಗದಿಪಡಿಸಿ ಟೋಲ್ ಕಲೆಕ್ಷನನ್ನು ಮಾಡ್ತಾ ಇದ್ದಾರೆ. ಸೊ ಕಾಮಗಾರಿ ಪೂರ್ತಿ ಆಗದೇನೆ ಟೋಲ್ ವಸೂಲಿ ಮಾಡೋದು ಸರಿಯಲ್ಲ. ಆನಂತರ ಸುಮಾರು ಕಡೆಗಳಲ್ಲಿ ಸುರಕ್ಷತೆ ವಿಷಯ ಕೂಡ ಕಾಂಪ್ರಮೈಸ್ ಆಗಿದೆ, ಸೇಫ್ಟಿ ವಿಷಯಗಳು ಕಾಂಪ್ರಮೈಸ್ ಆಗಿದೆ. ರಾತ್ರಿ ಹೊತ್ತಿನಲ್ಲಿ ನಮ್ಮ ಟೌನ್ ಲಿಮಿಟ್ಗಳಲ್ಲಿ ಲೈಟ್ಗಳನ್ನು ಹಾಕಿರತಕ್ಕಂಥ ಸಾಧ್ಯತೆಯೂ ತುಂಬ ಕಡಿಮೆ ಇದೆ. ಎಲ್ಲಿ ಡೈವರ್ಷನ್ಗಳು ಬರುತ್ತೆ ಅಲ್ಲಿ ಸೈನೇಜಸ್ಗಳನ್ನು ಪ್ರಾಪರ್ ಆಗಿ ಹಾಕಿಲ್ಲ. ಈ ಎಲ್ಲ ವಿಷಯಗಳು ತುಂಬಾ ನಮ್ಮ ಮೀಟಿಂಗ್ಗಳಲ್ಲಿ ಚರ್ಚೆ ಆಗ್ತಾ ಬಂದಿದೆ. ಸೊ ಹಾಗಾಗಿ ಇವತ್ತು ಒಂದು ನಮ್ಮ ಎಲ್ಲ ಜಿಲ್ಲೆಯ ತಂತ್ರಜ್ಞರನ್ನು ಸಂಬಂಧಿಸಿದ ಎಲ್ಲ ಇಲಾಖೆಯ ಆಫೀಸರ್ಗಳನ್ನು ಕರ್ಕೊಂಡು ಪೂರ್ತಿ ನಮ್ಮ ಗೋವಾ ಬಾರ್ಡ್ರಿಂದ ನಮ್ಮ ಜಿಲ್ಲೆಯ ಭಟ್ಕಳ ನಂತರ ಜಿಲ್ಲೆಯ ಗಡಿವರೆಗೆ ಕಂಪ್ಲೀಟ್ ಒಂದು ಇವ್ಯಾಲ್ಯೂಯೇಷನನ್ನು ಮಾಡಬೇಕು ಅನ್ನೋವಂಥ ಉದ್ದೇಶದಿಂದ ಇವತ್ತು ಹೋಗ್ತಾ ಇದ್ದೀವಿ. 10 ಸ್ಟಾರ್ಟ್ ಮಾಡಿದ್ದೀವಿ, ಇನ್ನೂ 1.5 ಆದರೂ ಕೂಡ ನಾವು ಇಲ್ಲೇ ಇದ್ದೀವಿ. ಇದರಿಂದನೇ ಗೊತ್ತಾಗ್ತದೆ ನಮ್ಮಲ್ಲಿ ಎಷ್ಟು ಬ್ಲ್ಯಾಕ್ ಸ್ಪಾಟ್ಸ್ ಇದೆ, ಎಷ್ಟು ಸ್ಥಳಗಳಲ್ಲಿ ಸಾರ್ವಜನಿಕರ ಬೇಡಿಕೆ ಇದೆ, ಆ ನಂತರ ಎಲ್ಲೆಲ್ಲಿ ಕಾಮಗಾರಿಗಳ ನ್ಯೂನತೆಯನ್ನು ನಾವು ಗಮನಿಸ್ತೀವಿ ಅನ್ನೋದು ಅರ್ಥ ಆಗ್ತದೆ. ಬರುವಂಥ ಸಂದರ್ಭದಲ್ಲಿ ನಾವು ಟನಲ್ ಕಾಮಗಾರಿ ಕೂಡ ನೋಡಿದ್ದೀವಿ. ಅದರಲ್ಲಿ ಫಿಟ್ನೆಸ್ ಸರ್ಟಿಫಿಕೇಟ್ನ ಗೊಂದಲ ಏನಿದೆ ಅದು ಇನ್ನೂ ಕೂಡ ಅವರಿಂದ NHAIಯಿಂದ ಇನ್ನೂ ನಿವಾರಣೆ ಆಗಿಲ್ಲ. ಆನಂತರ ಇಂಡಿಪೆಂಡೆಂಟ್ ಇಂಜಿನಿಯರ್ ಬಂದು ಅದನ್ನು ಸರ್ಟಿಫೈ ಮಾಡಿ ಆನಂತರ ಅವರು ನಾವು ಟ್ರಾವೆಲಿಂಗ್ಗೆ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. NHAI PD ಕೂಡ ನನ್ನ ಜೊತೆಲೇ ಇದ್ದಾರೆ, ಪೂರ್ತಿ ದಿವಸ ನನ್ನ ಜೊತೆ ಇದ್ದು ಎಲ್ಲ ಏನು ಸ್ಪಾಟ್ಗಳಿದ್ದಾವೆ ಅಲ್ಲಿ ವ್ಯಾಲ್ಯೂಟ್ಗಳನ್ನು ಮಾಡಿಕೊಂಡು ಒಂದು ವಿಸ್ತೃತವಾದ ವರದಿಯನ್ನು ರಾಜ್ಯ ಸರ್ಕಾರಕ್ಕೆ ಅದೇ ರೀತಿ NHAIಗೆ ಕಳಿಸುವಂಥ ಯೋಜನೆ ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದೀವಿ. ಮಿಲನ್
ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನು ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ ಒಂದು ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಯೇ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.